ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಮುಂಜಾನೆ ಡಾಟ್ ಕಾಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೈಸೂರಲ್ಲಿ ಹೊಸದಾಗಿ ಓಪನ್ ಆಗಿರುವ GFC ಬಿರಿಯಾನಿ ಸೆಂಟರ್ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇದು ಬಂದುಬಿಟ್ಟು ಸರಸ್ವತಿಪುರಂನ ಕೆಜಿ ಕೊಪ್ಪಳು ಎಂಬ ಜಾಗದಲ್ಲಿದೆ. ಸರಸ್ವತಿ ಥಿಯೇಟರ್ ಮುಂದೆಯೇ ಇದು GFC ಸೆಂಟರ್ ಇದೆ. ಫ್ರೆಂಡ್ಸ್, ನೀವು ಈಸಿಯಾಗಿ ಅವೈಲೇಬಲ್ ಇರುತ್ತೆ. ನಿಮಗೆ ಟೈಮಿಂಗ್ಸ್ ಬಂದು 10:30 AM ಟು 10:30 PM, ಈ ಟೈಮಿಂಗ್ಸಲ್ಲಿ ನೀವು ಯಾವಾಗ ಹೋದ್ರೂ ನಿಮಗೆ ಬಿರಿಯಾನಿ, ಕಬಾಬ್, ಹಾಗೆ ಶವರ್ಮ, ಪೆಪ್ಪರ್ ಡ್ರೈ, ಮಟನ್ ಬಿರಿಯಾನಿ, ನಿಮಗೆ ಇದೆಲ್ಲ ಅವೈಲೇಬಲ್ ಇರುತ್ತೆ. ಇದು ಅಡ್ರೆಸ್ ಮತ್ತು ಮೆನುನ ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲಾಗಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ನನಗೆ GFC ಸ್ಟಾರ್ಟ್ ಆಗಿದ್ದು ತುಂಬಾ ಖುಷಿಯಾಯಿತು. ಯಾಕಂತಂದರೆ ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ತುಂಬಾ ಬ್ರ್ಯಾಂಚಸ್ ಇದೆ ಇವ್ರದ್ದು. ಅಲ್ಲಿ ನಾನು ಮೈಸೂರು ರೋಡಲ್ಲಿರೋ ಬ್ರ್ಯಾಂಚ್, ಹಾಗೆ ಮಾರ್ತಳ್ಳಿಯಲ್ಲಿರೋ ಬ್ರ್ಯಾಂಚ್, 2 ಬ್ರ್ಯಾಂಚ್ನ ವಿಸಿಟ್ ಮಾಡಿದ್ದೀನಿ. ಹಾಗೆ ಮಾರ್ತಳ್ಳಿರೋ ಬ್ರ್ಯಾಂಚ್ ವೀಡಿಯೋ ಸಹ ಮಾಡಿ ಹಾಕಿದ್ದೀನಿ ಈ ಯೂಟ್ಯೂಬಲ್ಲಿ. ಅಲ್ಲಿ ಎರಡರಲ್ಲೂ ಸೇಮ್ ಟೇಸ್ಟ್ ಹೇಗಿತ್ತು, ಇಲ್ಲಿ ಅದೇ ಟೇಸ್ಟೇ ಇದೆ. ಹಾಗೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದರೆ, ಹಾಗೆ ರೀಸನಬಲ್ ಪ್ರೈಸ್ ಸಹ ಇದೆ. 140 ರುಪೀಸ್, ಏನು ಜಾಸ್ತಿ ಏನಲ್ಲ. ಈಗ ಇರೋ ಎಲ್ಲ ಕಾಸ್ಟ್ಲಿ ಲೈಫಲ್ಲಿ ತುಂಬಾ ಟೇಸ್ಟ್ ಆ್ಯಂಡ್ ಕ್ವಾಂಟಿಟಿ ಎರಡೂ ಕೊಟ್ಟಿದ್ದಾರೆ ಇವರು. ನಾನು ನೈಟ್ ಟೈಮ್ ಹೋಗಿರೋದ್ರಿಂದ ತುಂಬಾ ಎಲ್ಲ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀನಿ. ತುಂಬಾ ರಶ್ ಇತ್ತು, ಅದಕ್ಕೋಸ್ಕರ ಅಷ್ಟೇ ನಾನು ಸಂಡೇ ಟೈಮ್ ವಿಸಿಟ್ ಮಾಡಿದೆ. ಅದಕ್ಕೆ ನೋಡಿ, ಈ ರೀತಿ ಇದೆ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲನೂ ನೀಟಾಗಿ ಅಡ್ರೆಸ್ ಮತ್ತು ಮೆನುನ ನಾನು ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋಸ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಒನ್ಸ್ ಮಾತ್ರ ತಪ್ಪದೆ ವಿಸಿಟ್ ಮಾಡಿ, ಇದಕ್ಕೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಮೆನು ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ, ಅದಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಪುಟ್ಟದೊಂದು ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿಯನ್ನು ಇಟ್ಟಿದ್ದರು, ಅದನ್ನು ನೋಡಿ ನನಗೆ ತುಂಬಾ ಖುಷಿಯಾಯಿತು. ನಾವು ಇಲ್ಲಿ ಶವರ್ಮ ರೋಲ್ ಹಾಗೆ ಚಿಕನ್ ಬಿರಿಯಾನಿ ಕಬಾಬ್ ತಗೊಂಡ್ವಿ. ತುಂಬಾ ಟೇಸ್ಟಿಯಾಗಿತ್ತು, ನನಗೆ ಏನೂ ಡಿಫ್ರೆನ್ಸ್ ಅನಿಸಿಲ್ಲ ಟೇಸ್ಟು. ಹೀಗೆ ಬೆಳೀತಾ ಇರಲಿ ಅಂತ ನಾನು ಇವ್ರಿಗೆ ವಿಶ್ ಮಾಡ್ತೀನಿ. ಬ್ಯಾಂಗ್ಳೂರಲ್ಲಿ ಯಾವ ರೀತಿ ಎಲ್ಲ ಬ್ರ್ಯಾಂಚಸ್ಸು ಫೇಮಸ್ ಆಗಿದೆಯೋ, ಇಲ್ಲಿ ಅದೇ ರೀತಿ ಫೇಮಸ್ ಆಗಲಿ ಅಂತ ನಾನು ಇವ್ರಿಗೆ ವಿಶ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇದೇ ಐಟಮ್ಸ್ ತೊಗೊಂಡಿದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಾನು ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಕೂಡಲೇ ಬರುತ್ತೆ. Thank you for watching.